ನೋಡ್ರಿ, ನಮ್ಮ ಭಾಗದಲ್ಲಿ ನಾವು 94 ರೇಸಿಯಿಂದ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ವಿಧಾನ ಸಭಾ ಕ್ಷೇತ್ರವಾರು ಲೋಕಸಭಾ ಕ್ಷೇತ್ರವಾರು ನಾವು ಜನಗಣತಿ ಮಾಡುವ ಸಂದರ್ಭದಲ್ಲಿ ನಮ್ಮ ಸಮಾಜ ಲಿಂಗಾಯತ ಪಂಚಮಸಾಲಿ ಸಮಾಜ ನಾವು ಅವತ್ತಿನಿಂದಲೇ ಸಂಘಟನೆ ಮಾಡಿದಾಗ 70 ಲಕ್ಷ ಇತ್ತು. ಈಗ ಸುಮಾರು 12 ವರ್ಷ ನಂತರದಲ್ಲಿ 80 ಲಕ್ಷ ಆಗಿದೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. 80 ಸರಿ ಸುಮಾರು ಅಲ್ಲ, ನಮ್ಮಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ನಾನು ಜಾತಿ ಗಣಿತ ಬಗ್ಗೆ ಏನು ಹೇಳಿಕೆ ಕೊಡಕ್ಕೆ ಹೋಗಲ್ಲ, ಯಾಕೆಂದರೆ ಜಾತಿ ಗಣಿತ ಬಗ್ಗೆ ಅನೇಕ ಸಮುದಾಯ ಇಲ್ಲಿ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದಲ್ಲಿನ ಸಹ ಅದ್ರ ಬಗ್ಗೆ ಇನ್ನೂ ಅಷ್ಟೊಂದು ಸಮರ್ಪಕವಾಗಿರ್ತಕ್ಕಂಥ ಉತ್ತರವಿಲ್ಲ. ಲಿಂಗಾಯತರಲ್ಲಿ ಸಹ ಸಮರ್ಪಕವಾಗಿರ್ತಕ್ಕಂಥ ಉತ್ತರವಿಲ್ಲ. ಅನೇಕ ಶ್ರಮ ಸಮುದಾಯಗಳಲ್ಲಿ ಸಹ ಸಮರ್ಪಕವಾಗಿರ್ತಕ್ಕಂಥ ಅದಕ್ಕೆ ಪೂರಕವಾಗಿ ಉತ್ತರವಿಲ್ಲ. ಹಾಗಾಗಿ ನಾಳೆ 4ನೇ ತಾರೀಕು ಒಂದು ಸಭೆ ಮಾಡಕತ್ತಾರೆ, ಲಿಂಗಾಯತ ಒಕ್ಕಲಿಗ ಸೌಹಾರ್ದ ವೇದಿಕೆ ಅಂತ ಮಾಡ್ಕೊಂಡು ಸಭೆ ಮಾಡ್ತಿದ್ದಾರೆ. ಅಲ್ಲಿ ಅದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಎರಡು ಅಂದರೆ ನಮಗೆ ನಾವು ಇದುವರೆಗೆ ಏನು ತಿಳ್ಕೊಂಡಿದ್ವಿ, ಕರ್ನಾಟಕದಲ್ಲಿ ಲಿಂಗಾಯತ 21% ಇದ್ದಾರೆ, ಒಕ್ಕಲಿ ಸಮಾಜ 14% ಇದೆ ಅಂತ ತಿಳ್ಕೊಂಡಿದ್ವಿ. ಜಾತಿ ಗಣತಿನೂ ಬಿಡುಗಡೆ ಆಗಿಲ್ಲ. ಆದರೆ ಈಗಲೇ ಎಲ್ಲ ಒಂದು ಕಡೆ ಒಂದು ಅಲ್ಲ, ಅದಕ್ಕೆ ಅದು ಏನಾಗಿದೆ ಅಂದರೆ ಜಾತಿ ಗಣಿತೆ ಅದ್ರ ಬಗ್ಗೆ ಭಾಳಷ್ಟು ವೈರುದ್ಧಗಳಿವೆ ಅಂತ. ಕೆಲವರು ಅದು ವೈಜ್ಞಾನಿಕವಾಗಿ ಇನ್ನಷ್ಟು ಚೆನ್ನಾಗಿ ಆಗಬೇಕಾಗಿದೆ ಅಂತ ಕೆಲವರು ವ್ಯಕ್ತಪಡಿಸ್ತಾರೆ. ಇನ್ನಷ್ಟು ಕುಟುಂಬದ ಸಮೇತವಾಗಿ ಅದು ಜಾರಿಗೆ ಆಗಬೇಕು ಅಂತ ಕೆಲವರು ಅಂತಾರೆ, ಇಲ್ಲ ಅಷ್ಟೊಂದು ಸಮರ್ಪಕವಾಗಿಲ್ಲ ಅಂತ ಕೆಲವರು ಅಂತಾರೆ. ಇನ್ನೂ ಭಾಳ ಗೊಂದಲ ಐತಿ, ಇನ್ನೂ ಪೆಂಡಿಂಗ್ ಐತಿ. ಅದು ಕೋರ್ಟ್ನಲ್ಲಿರೋದ್ರಿಂದ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ಅಂತ. ಸುಪ್ರೀಂ ಕೋರ್ಟ್ನಲ್ಲಿರೋದೆ ಈ ನಾಳೆ 8ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತೇನಪ್ಪ ಅಂತಂದರೆ ಜಾತಿ ಗಣಿತ ವರದಿ ಅಲ್ಲ, ಒತ್ತಾಯ ಪಡಿಸ್ತೇವೆ ಅಂತ ಹೇಳೋದಕ್ಕಿಂತ ಕಾನೂನು ಆಗಿರೋದ್ರಿಂದ ನಾವು ಹೇಳೋದು ಸರಿಯಲ್ಲ ಈ ಸಂದರ್ಭದಲ್ಲಿ ಅಂತ. ಕೋರ್ಟ್ನಾಗಿರೋದ್ರಿಂದ ನಾವು ನಮ್ಮ ಖಾಸಗಿ ನಾವೇನು ಜನಸಂಖ್ಯೆ ಗಣಿತ ಮಾಡೀವಿ ನಮ್ಮ ಅದರ ಮೇಲೆ ಕೇಳ್ತೀವಿ, ಅದು ಸರ್ಕಾರದ ಯಾವಾಗ ಬಿಡುಗಡೆ ಮಾಡ್ತಾರೋ ಬಿಟ್ಟಿದ್ದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅದು ಕೋರ್ಟ್ ಮೇಲಿರೋದ್ರಿಂದ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ ಅಂತ. ಯಾಕೆಂದರೆ ಅನೇಕ ರೀತಿ ಕಾಂಪ್ಲಿಕೇಶನ್ ಐತಿ, ನೋವಿನ ಸಂಗತಿ. ಆ ಉದ್ದೇಶಕ್ಕೋಸ್ಕರವಾಗಿ 2023 ಚುನಾವಣೆ ಇನ್ನೂ ಎರಡು ವರ್ಷ ಇದೆ. ಯಾಕೆಂದರೆ ಇವತ್ತು ನಮಗೆ ಎರಡೇ ಮೀಸಲಾತಿ ನಮಗೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸೆಪ್ಟೆಂಬರ್ 15ರೊಳಗಾಗನೇ ಮೀಸಲಾತಿ ಕೊಡುವಂಥ ಹೊಣೆಗಾರಿಕೆ ಅದು ಸರ್ಕಾರದ ಮೇಲಿದೆ, ಕಾಲಾವಕಾಶ ಕೇಳಿದ್ದಾರೆ. ಆ ಮೀಸಲಾತಿ ಒತ್ತಡಕ್ಕೋಸ್ಕರ ಇವತ್ತು ನಾನು ಅಭಿಯಾನ ಮಾಡ್ತೀನಿ. ಅದು ಅಭಿಯಾನದ ಸಂದರ್ಭದಲ್ಲಿ ಕೇಳುವಂಥ ಮಾತೇನಪ್ಪ ಅಂದರೆ, ಮೀಸಲಾತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಇವತ್ತು ರಾಜಕೀಯ ಅಧಿಕಾರ ಬೇಕಾಗಿದೆ. ರಾಜಕೀಯ ಪೊಲಿಟಿಕಲ್ ಪವರ್ ಇಲ್ಲದೆ ಏನೂ ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ.